ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಒಂದು ಪ್ರಾಂತ್ಯದಲ್ಲಿ ಬಹಳ ಸುಂದರವಾದ ಭವನವಿತ್ತು. ಆ ಭವನದ ಸುತ್ತಲೂ ಬಹಳ ಸುಂದರವಾದ ಗಾರ್ಡನ್ ಕೂಡ ಇತ್ತು. ರಾತ್ರಿ ಆದ ಕೂಡಲೇ ಆ ಭವನದಲ್ಲಿ ದೀಪಗಳನ್ನು ಬೆಳಗಿಸಿದಾಗ ಆ ದೀಪಗಳ ಬೆಳಕಿನ ಕಾಂತಿಯಲ್ಲಿ ಆ ಭವನ ಎಷ್ಟೋ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಯಾರೇ ಆಗಲಿ ಆ ಪ್ರಾಂತ್ಯಕ್ಕೆ ಹೋಗುವಾಗ ಆ ಭವನವನ್ನು ಖಂಡಿತವಾಗಿ ಎಲ್ಲರೂ ಹೋಗಿ ನೋಡುವಂಥವರಾಗಿರ್ತಾ ಇದ್ರು. ನೋಡಿ ಬಹಳ ಆಶ್ಚರ್ಯ ವಿಸ್ಮಯಗೊಂಡು ಆನಂದಿಸುತ್ತಾ ಇದ್ರು. ಅಷ್ಟು ಅಂದವಾಗಿತ್ತು ಆ ಭವನ. ಅದರಲ್ಲಿ ಒಬ್ಬ ಐಶ್ವರ್ಯವಂತ ವಾಸಿಸುತ್ತಾ ಇದ್ದ. ಒಂದು ದಿನ ಐಶ್ವರ್ಯವಂತ ಸತ್ತ. ಸತ್ತ ನಂತರ ಆ ಐಶ್ವರ್ಯವಂತನು ಅಷ್ಟೊಂದು ಅದ್ಭುತವಾದಂತಹ ಅಂದವಾದ ಭವನವನ್ನು ಕೊನೆಗೆ ಯಾರಿಗೆ ಬರೆದು ಕೊಟ್ಟಿದ್ದಾನೋ ಎಂಬುದಾಗಿ ಎಲ್ಲರಿಗೂ ಒಂದು ಕುತೂಹಲ ಉಂಟಾಯಿತು. ಅವನು ಹಕ್ಕುಪತ್ರ ಬರೆದಿಟ್ಟಿದ್ದ. ಸಾಯುವುದಕ್ಕಿಂತ ಮುಂಚೆ ನಾನು ನನ್ನ ಈ ಭವನವನ್ನು ಇಂಥವರಿಗೆ ಬರೆದು ಕೊಟ್ಟಿದ್ದೇನೆ ಎಂಬುದಾಗಿ ಹಕ್ಕುಪತ್ರ ಬರೆದಿಟ್ಟಿದ್ದ. ಹಾಗೆ ಬರೆದಿಟ್ಟಿರುವ ಆ ಹಕ್ಕುಪತ್ರ ವಿಚಿತ್ರವಾಗಿತ್ತು. ಆ ಐಶ್ವರ್ಯವಂತನು ಸಾಯುವಾಗ ಏನೆಂದು ಬರೆದಿಟ್ಟಿದ್ದ ಗೊತ್ತಾ? ನಾನು ಈ ನನ್ನ ಭವನವನ್ನು ಸೈತಾನನಿಗೆ ಬರೆದು ಕೊಡುತ್ತಿದ್ದೇನೆ ಎಂದು ಬರೆದಿತ್ತಂತೆ. ಸೈತಾನನಿಗೆ ಬರೆದು ಕೊಡುವುದೇನು ಪ್ರಿಯರೇ? ಅದೇನೋ ಆ ಐಶ್ವರ್ಯವಂತನು ತನ್ನ ಭವನವನ್ನು ಸೈತಾನನಿಗೆ ಬರೆದುಕೊಟ್ಟ, ಭೂತಕ್ಕೆ ಬರೆದುಕೊಟ್ಟ. ಈಗ ಆ ಭವನದಲ್ಲಿ ಯಾರಿರ್ತಾರೆ ಹೇಳಿ? ಸೈತಾನನೇ ಇರ್ತಾನೆ. ಸೈತಾನನಿಗೆ ಬರೆದುಕೊಟ್ಟಿರುವುದರಿಂದ ಸೈತಾನನೇ ಬಂದಿರಬೇಕು. ಮನುಷ್ಯರ್ಯಾರೂ ಬಂದಿರುವ ಹಾಗಿಲ್ಲ. ಹಾಗಾಗಿ ಯಾವ ಮನುಷ್ಯರು ಆ ಭವನದಲ್ಲಿರದೆ ಸೈತಾನ ಭೂತ ಒಂದು ವೇಳೆ ಇರುವುದಾದರೆ ಏನಾಗುತ್ತೆ ಹೇಳಿ? ದೀಪ ಬೆಳಗಿಸಲು ಯಾರೂ ಇರಲಿಲ್ಲ, ಗಿಡಗಳಿಗೆ ನೀರು ಹಾಕಲು ಯಾರೂ ಇರಲಿಲ್ಲ. ಅಲ್ಲಿಯವರೆಗೂ ಎಷ್ಟೋ ಅಂದವಾಗಿದ್ದಂತಹ ಭವನವು, ಆಕರ್ಷಣವಾಗಿರುವಂತಹ ಭವನವು ಈಗ ಅಂಧಕಾರದಿಂದ ತುಂಬಿಕೊಂಡಿತು. ಹಾಗೆಯೇ ಒಳಗಡೆ ಇರುವ ಗಾರ್ಡನ್ನಲ್ಲಿನ ಹೂಗಿಡಗಳ ಸುತ್ತಲೂ ಕೆಟ್ಟ ಕೆಟ್ಟ ಮುಳ್ಳು ಗಿಡಗಳು ಬೆಳ್ಕೊಂಡುವು. ಗೋಡೆ ಸುತ್ತಮುತ್ತಲೂ ಬೆಡವಾದ ಬಳ್ಳಿ ಹಬ್ಬಿಕೊಂಡಿತು. ಒಮ್ಮೆ ಅದ್ಭುತವಾಗಿ ಅಂದವಾಗಿ ಇರುವಂತಹ ಈ ಭವನವು ಈಗ ಸ್ವಲ್ಪ ಕಾಲವಾದ ನಂತರ ಈ ಬಂಗ್ಲಾ ಕೊನೆಗೆ ಯಾವ ಬಂಗ್ಲಾ ಆಯ್ತು ಗೊತ್ತಾ ನಿಮಗೆ? ಹೇಳ್ತೇನೆ ಕೇಳಿ. ಭೂತ್. ಯಾವುದು? ಭೂತ್ ಬಂಗ್ಲಾ ಆಯಿತು. ಭೂತ್ ಬಂಗ್ಲಾವಾಗಿ ಮಾರ್ಪಟ್ಟಿತು. ಯಾಕೆಂದರೆ ಅದರಲ್ಲಿ ಭೂತವೇ ಇರ್ತಾ ಇತ್ತು. ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೇನು ಅರ್ಥ ಆಗುತ್ತೆ? ಯಾವಾಗ ನಿಮ್ಮ ಜೀವಿತದಲ್ಲಿ ಸೈತಾನನು ನಿವಾಸಿಸುವುದಕ್ಕಾಗಿ ನೀವು ಅವಕಾಶ ಕೊಡ್ತೀರೋ, ನಿಮ್ಮ ಬದುಕು ಭೂತದ ಬದುಕಾಗುತ್ತದೆ. ನಿಮ್ಮ ಜೀವಿತ ಭೂತದ ಜೀವಿತವಾಗುತ್ತದೆ. ಅದಕ್ಕಾಗಿಯೇ ನಮ್ಮಲ್ಲಿ ಕೆಲವರು ಬಾಯಿ ತೆರೆದ್ರೆ ಸಾಕು ಭೂತದಂತೆ ಮಾತಾಡ್ತಾರೆ. ಕಣ್ಣು ತೆರೆದ್ರೆ ಸಾಕು ಹೊಲಸು ಚಿತ್ರಗಳನ್ನು ನೋಡ್ತಾರೆ. ಆಲೋಚನೆ ಮಾಡಿದ್ರೆ ಸಾಕು ಕೆಟ್ಟ ಕೆಟ್ಟ ಆಲೋಚನೆ ಮಾಡ್ತಾರೆ. ಇದೆಲ್ಲದಕ್ಕೆ ಕಾರಣ ಗೊತ್ತಾ? ನಿಮ್ಮ ಜೀವಿತವನ್ನು ನೀವು ಭೂತಕ್ಕೆ ಆಧಾರವಾಗಿರುವಂತಹ ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದೀರಿ. ನಿಮ್ಮ ಜೀವಿತವನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟಿರುವುದರಿಂದ ಆ ಸೈತಾನನು ಈ ದಿನ ನಿಮ್ಮ ಜೀವಿತಕ್ಕೆ ಬೆಲೆ ಇಲ್ಲದಂತೆ ಮಾಡಿದ್ದಾನೆ, ನೆಮ್ಮದಿ ಇಲ್ಲದಂತೆ ಮಾಡಿದ್ದಾನೆ, ಸಂತೋಷವಿಲ್ಲದಂತೆ ಮಾಡಿದ್ದಾನೆ, ನಿಮ್ಮ ಮನೆಯಲ್ಲಿರುವವರೊಂದಿಗೆ ಸಮಾಧಾನ ಇಲ್ಲದಂತೆ ಮಾಡಿದ್ದಾನೆ, ಐಕ್ಯತೆ ಇಲ್ಲದಂತೆ ಮಾಡಿದ್ದಾನೆ. ಫಲಿತವಾಗಿ ಈ ದಿನ ನೀವು ಬದುಕಿದ್ದೀರಿ ಎಂಬ ಮಾತು ಅಷ್ಟೇ ವಾಸ್ತವ, ಆದರೆ ಸತ್ತವರಿಗೆ ಸಮನಾಗಿದ್ದೀರಿ. ಇದೇ ಮಾತು ನಿಮ್ಮ ಮನೆಯಲ್ಲಿ ಹೆಂಡತಿ ಆಡ್ತಾಳೆ. ನೀವು ಬದುಕಿದ್ರೂ ಒಂದೇ, ನೀವು ಸತ್ರೂ ಒಂದೇ, ನೀವು ನಮಗೆ ಸತ್ತವರಿಗೆ ಸಮಾನ ಎಂದು ಎಷ್ಟು ಸಾರಿ ಹೆಂಡತಿ ಮಾತು ನಿಮಗೆ ಹೇಳಲಿಲ್ಲ? ಎಷ್ಟು ಸಾರಿ ನಿಮ್ಮ ಗಂಡ ಮಾತು ಹೇಳಲಿಲ್ಲ? ಎಷ್ಟು ಸಾರಿ ಮಗನಾಗಿರುವ ನಿಮ್ಮ ಆ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ನೋಡಿ ನಿಮ್ಮ ತಂದೆ ನಿಮ್ಮ ತಾಯಿ ತಾಳಲಿಕ್ಕಾಗದೆ, ಮಗನೇ ನೀನು ಇದ್ರೂ ಒಂದೇ ಸತ್ರೂ ಒಂದೇ ಎಂಬುದಾಗಿ ಎಷ್ಟು ಸಾರಿ ತಂದೆ ತಾಯಿಗಳು ತಮ್ಮ ಬಾಧೆಯನ್ನು ವ್ಯಕ್ತಪಡಿಸಲಿಲ್ಲ? ಯಾಕೆ ನಿಮಗೆ ಅಂತಹ ಪರಿಸ್ಥಿತಿ ಆವರಿಸಿದೆ? ಯಾಕೆಂದರೆ ಹೇಳಿದೇನಲ್ಲವೇ, ನಿಮ್ಮ ಹೃದಯದಲ್ಲಿರಬೇಕಾದಂತಹ ಯೇಸುಕ್ರಿಸ್ತನನ್ನು ನೀವು ಹೊರಗೆ ತಳ್ಳಿಹಾಕಿದ್ದೀರಿ. ನಿಮ್ಮ ಹೃದಯದೊಳಗೆ ಇರಬಾರದಂತಹ ಸೈತಾನನನ್ನು ನೀವು ತಂದಿಟ್ಟುಕೊಂಡಿದ್ದೀರಿ. ಆ ಸೈತಾನನು ನಿಮಗೆ ಈ ದಿನ ಮಾಡಿದ್ದೇನೆಂದರೆ ಭೂತ್ ಬಂಗ್ಲಾವನ್ನಾಗಿ ಮಾರ್ಪಡಿಸಿದ್ದಾನೆ. ಯಾವ ಕ್ಷಣ ನೀವು ಮರಣ ಹೊಂದುತ್ತೀರೋ ಮುಂದಿನ ಕ್ಷಣವೇ ನೀವು ನರಕಕ್ಕೆ ಹೋಗುತ್ತೀರಿ. ಅದೇ ನಿಮ್ಮ ಸ್ಥಿತಿಯಾಗಿದೆ. ಪಾಪದಲ್ಲಿ ಬಿದ್ದಿರುವ ಪ್ರತಿ ಮನುಷ್ಯನಿಗೆ ಉಂಟಾಗುವ ಗತಿ ಅದಾಗಿದೆ. ಇಂತಹ ಸ್ಥಿತಿಯಲ್ಲಿ, ಇಂತಹ ಪರಿಸ್ಥಿತಿಯಲ್ಲಿ ಪರಲೋಕದಿಂದ ಲೋಕ ರಕ್ಷಕನಾದಂತಹ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಜನಿಸಿ ಬಂದ್ರು. ಕಾರಣ ಏನೆಂದು ಗೊತ್ತಾ? ಪಾಪಿಗಳನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದಾರೆ. ನಾನು ಯಾವ ಪಾಪ ಮಾಡದವನು ಎನ್ನುವಂಥವರಿರುವುದಾದರೆ ಕೈ ಎತ್ತಿ ತೋರಿಸಿರಿ. ನಾನು ಕೂಡ ಒಬ್ಬ ಪಾಪಿಯೇ ಅನ್ನುವಂಥವರಿದ್ದರೆ ಕೈ ತೋರಿಸಿ. ನಾನು ಕೂಡ ಪಾಪಿ ಬ್ರದರ್ ಅನ್ನುವವರು ಕೈ ತೋರಿಸ್ತೀರಾ?
ಯಾರಾದರೂ ಕೈ ತೋರಿಸಿಲ್ಲ ಅಂದರೆ ಅವರನ್ನು ಪರೀಕ್ಷಿಸಿ ನೋಡ್ರಿ, ಇದ್ದಾರೋ ಸತ್ತಿದ್ದಾರೋ ಎಂಬುದಾಗಿ. ಯಾಕೆಂದರೆ ಬದುಕಿರುವಂಥವರು ಸಾಧಾರಣವಾಗಿ ಮೌನವಾಗಿ ಇರಲ್ಲ. ಬ್ರದರ್, ನೀವೇನೇ ಹೇಳಿ, ನಾನಂತೂ ಪಾಪಿ, ಪಾಪಿ ಆಗಿದ್ದೇನೆ ಅನ್ನೋರು ಕೈ ತೋರಿಸ್ತೀರಾ? ಎಸ್ ಎಸ್ ಎಸ್, ನೀತಿವಂತನೂ ಇಲ್ಲ. ಯಾರಾದರೂ ನೀತಿವಂತರಲ್ಲಿದ್ದೀರಾ? ಇಲ್ಲ. ಸೋ ನಾವೆಲ್ಲರೂ ಕೂಡ ಪಾಪಿಗಳೇ. ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಆ ನಂತರ ಮನುಷ್ಯರಿಗುಂಟಾಗುವ ಗತಿ ನರಕ. ಅಂದರೆ ಇಲ್ಲಿ ಕೈ ತೋರಿಸಿದಂತಹ ಪ್ರತಿಯೊಬ್ಬರು ಕೊನೆಗೆ ಎಲ್ಲಿ ಸೇರುವಂಥವರಾಗಿದ್ದಾರೆ? ಪಾಪಿಯಾಗಿ ಜೀವಿಸುತ್ತಿರುವುದಾದರೆ ನೀವು ನರಕಕ್ಕೆ ಹೋಗುತ್ತೀರಿ. ಅಂದರೆ ಮರಣ ಹೊಂದಿದ ನಂತರ ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ ಎಂದು ನಿಮಗೆ ಅರ್ಥವಾಯಿತು. ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ ಹೇಳ್ರಿ? ನರಕಕ್ಕೆ ಹೋಗುವಂಥವರಾಗಿದ್ದೀರಿ. ಆದರೆ ನಿಮಗೊಂದು ಶುಭವಾರ್ತೆ, ನೀವು ನರಕಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಈ ಸುವಾರ್ತೆ, ಈ ಶುಭವಾರ್ತೆ ಆ ದಿನ ದೇವ ದೂತನು ಪ್ರಕಟಿಸುತ್ತಾನೆ ಏನೆಂಬುದಾಗಿ ಮತ್ತೊಂದು ಸಾರಿ ಓದುತ್ತೇನೆ ಕೇಳಿ. ಆಗ ದೂತನು, ಭಯಪಡಬೇಡಿ, ಇಗೋ ಜನರಿಗೆಲ್ಲ ಉಂಟು ಮಾಡುವಂತಹ ಮಹಾ ಸಂತೋಷಕರವಾದ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಜನರೆಲ್ಲರಿಗೆ ಯೇಸು ಕ್ರಿಸ್ತನ ಕುರಿತಾದ ಜನ್ಮ, ಆ ಜನ್ಮದ ಕುರಿತಾದಂತಹ ವಾರ್ತೆ. ದೇವದೂತನು ಹೇಳುವ ಮಾತೇನೆಂದರೆ ಅದು ಸುವಾರ್ತೆಯಾಗಿದೆ. ಯಾರಿಗೆ ಸುವಾರ್ತೆಯಾಗಿದೆ? ಸಕಲ ಜನರಿಗೆ ಸುವಾರ್ತೆಯಾಗಿದೆ. ಅದು ಸಂತೋಷಕರವಾದ ವಾರ್ತೆಯಾಗಿದೆ. ಯೇಸು ಕ್ರಿಸ್ತನ ಜನ್ಮ ಸಂತೋಷವನ್ನು ಕೊಡುತ್ತದೆ. ಯಾರು ಈ ಭೂಲೋಕದಲ್ಲಿ ಸಂತೋಷವಾಗಿ ಜೀವಿಸಬಲ್ಲರು ಎನ್ನುವುದು ಪ್ರಶ್ನೆ. ಇದನ್ನು ಇಂಗ್ಲಿಷಲ್ಲಿ ಹೇಗೆ ಹೇಳಲಾಗಿದೆ ಗೊತ್ತಾ? ಅ ಹೋಲಿಯೆಸ್ಟ್ ಮ್ಯಾನ್ ಈಸ್ ಹ್ಯಾಪಿಯೆಸ್ಟ್ ಮ್ಯಾನ್. ಸಂತೋಷದಿಂದ ಎಂಥವರು ಜೀವಿಸಬಲ್ಲರು ಎಂಬ ಪ್ರಶ್ನೆ ಇರುವುದಾದರೆ ಅದಕ್ಕೆ ಉತ್ತರ ಏನು ಗೊತ್ತಾ? ಪರಿಶುದ್ಧರಾಗಿರುವವರೇ ಸಂತೋಷದಿಂದ ಜೀವಿಸುತ್ತಾರೆ. ಈ ದಿನ ನಿಮಗೂ ನನಗೂ ಬೇಕಾಗಿದ್ದು ಸಂತೋಷ. ಈ ದಿನ ನಿಮಗೂ ನನಗೂ ಬೇಕಾದದ್ದು ಸಮಾಧಾನ. ನಿಮಗೂ ನನಗೂ ಬೇಕಾದಂಥದ್ದು ಸಮೃದ್ಧಿ, ಸಕಲ ಆಶೀರ್ವಾದಗಳು. ಹಾಗಾದರೆ ಏನು ಮಾಡಬೇಕು? ಸಂತೋಷ, ಸಮಾಧಾನ, ಸಮೃದ್ಧಿ, ಸಕಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ಏನು ಮಾಡಬೇಕು? ದೇವರು ಕಳುಹಿಸಿಕೊಟ್ಟಿರುವಂತಹ ಆತನ ಏಕೈಕ ಮಗನಾಗಿರುವ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಬೇಕು. ಯಾರ್ಯಾರು ಆತನ ಮಗನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರಿಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ಮುಂಚೆ ಒಂದು ಉದಾಹರಣೆ ಕೊಟ್ಟೆ. ಆ ವ್ಯಕ್ತಿ ತನಗಿರುವ ಬಂಗ್ಲಾವನ್ನು, ತನ್ನ ಭವನವನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟಾಗ ಆ ಬಂಗ್ಲಾ ಏನಾಯ್ತು ಹೇಳಿ? ಭೂತ ಬಂಗ್ಲಾ ಆಯ್ತು. ತೋಟಗಾರನ ಕೈಯಲ್ಲಿರುವ ತೋಟ ತೋಟಗಾರನಿಗೆ ಹೇಳುತ್ತೆ, ನಿನ್ನ ಅವಶ್ಯಕತೆ ಎಲ್ಲ ಹೋಗು. ತೋಟಗಾರನು ಹೊರಟು ಹೋದಾಗ ಅಂದವಾಗಿರುವ ಆ ತೋಟ ಏನಾಯ್ತು ಹೇಳಿ? ಅಡವಿಯಾಗಿ ಮಾರ್ಪಟ್ಟಿತು. ಅಡವಿಯಾಗಿ ಮಾರ್ಪಟ್ಟಂತಹ ಆ ತೋಟ ತನ್ನ ತಪ್ಪನ್ನು ತಿಳಿದುಕೊಂಡು ಯಾರನ್ನು ಕೋರಿಕೊಂಡಿತು? ತೋಟಗಾರನ ಸಹಾಯವನ್ನು, ಸಹವಾಸವನ್ನು, ಸನ್ನಿಧಿಯನ್ನು ಕೋರಿಕೊಂಡಿತು. ಫಲಿತವಾಗಿ ಅಡವಿಯಾಗಿ ಮಾರ್ಪಟ್ಟಂತಹ ಆ ತೋಟ ಮತ್ತೊಮ್ಮೆ ಅದ್ಭುತವಾದ, ಅಂದವಾದ ತೋಟವಾಗಿ ಮತ್ತೊಮ್ಮೆ ಮಾರ್ಪಟ್ಟಿತು. ಕಾರಣವೇನೆಂದರೆ ಅದರ ಅಂದಕ್ಕೆ, ಆರೋಗ್ಯಕ್ಕೆ, ಇತರರಿಗೆ ಆನಂದವನ್ನುಂಟು ಮಾಡುವುದಕ್ಕೆ ಆಧಾರವಾಗಿರುವಂತಹ ಅದರ ಜೀವಿತಕ್ಕೆ ತೋಟಗಾರನನ್ನು ಅದು ಹೊಂದಿಕೊಂಡಿತು. ಸಹೋದರ ಸಹೋದರಿಯರೇ, ಈ ದಿನ ನಿಮಗೂ ನನಗೂ ಒಬ್ಬ ತೋಟಗಾರನು ಬೇಕು. ನಿಮ್ಮ ಜೀವಿತವನ್ನು ಅಂಧಕರವಾಗಿಯೂ, ನಿಮ್ಮ ಜೀವಿತವನ್ನು ಆತ್ಮೀಕವಾಗಿಯೂ, ನಿಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿಯೂ, ಆನಂದ ಭರಿತವಾಗಿಯೂ ಮಾರ್ಪಡಿಸಬಲ್ಲಂತಹ ತೋಟಗಾರನು ನಿಮಗೆ ಬೇಕು. ಆ ತೋಟಗಾರನೇ ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನು. 2000 ವರ್ಷಗಳ ಹಿಂದೆ ಆ ತೋಟಗಾರನು ಈ ಭೂಲೋಕಕ್ಕೆ ಯಾಕೆ ಇಳಿದು ಬಂದಿದ್ದಾನೆ ಗೊತ್ತಾ? ಅಡವಿಯಾಗಿ ಮಾರ್ಪಟ್ಟ ನಿಮ್ಮ ಜೀವಿತವನ್ನು ಅಂದವಾದ ತೋಟವನ್ನಾಗಿ ಮಾರ್ಪಡಿಸಲು. ಭೂತು ಬಂಗ್ಲಾ ಆಗಿರುವ ನಿಮ್ಮ ಬದುಕನ್ನು ಬಂಗಾರದ ಬದುಕನ್ನಾಗಿ, ಭವಿಷ್ಯದಿಂದ ಕೂಡಿರುವ ಬದುಕನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದರು. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೋಸ್ಕರ ಜನಿಸಿ ಬಂದಿದ್ದಾರಾ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಅದಕ್ಕೆ ಬೈಬಲ್ ಒಪ್ಪಿಕೊಳ್ಳೋದೇ ಇಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಜನಿಸಿದಾಗ ದೇವದೂತನು ಹಾಡಿರುವ ಹಾಡು ಹೇಗಿರುತ್ತದೆ ಗೊತ್ತಾ? ಸಕಲ ಪ್ರಜೆಗಳೆಲ್ಲರಿಗೆ, ಸಕಲ ಜನರೆಲ್ಲರಿಗೆ. ಅಂದರೆ ಅರ್ಥವೇನು? ಯಾವುದೇ ದೇಶದವರಾಗಿರಬಹುದು, ಯಾವುದೇ ಪ್ರಾಂತ್ಯದವರಾಗಿರಬಹುದು, ಯಾವುದೇ ಜಾತಿಯವರಾಗಿರಬಹುದು, ಯಾವುದೇ ಕುಲದವರಾಗಿರಬಹುದು, ಯಾವುದೇ ಮತದವರಾಗಿರಬಹುದು, ಅವರೆಲ್ಲರಿಗೆ ಸಂತೋಷಕರವಾದಂತಹ ಶುಭ ಸಮಾಚಾರವು ಏನಾಗಿತ್ತು? ಮನುಷ್ಯನನ್ನು ಸೃಷ್ಟಿಸಿದಂತಹ ದೇವರು ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಜನಿಸಿ ಬಂದರು. ಯೇಸು ಕ್ರಿಸ್ತನ ಕುರಿತಾದಂತಹ ಜನ್ಮ ಪ್ರಪಂಚವೇ ಸೆಲೆಬ್ರೇಟ್ ಮಾಡಿಕೊಳ್ತದೆ. ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೋಡಿ,
ಪ್ರಪಂಚ ಪ್ರಪಂಚವೇ ಸೆಲೆಬ್ರೇಟ್ ಮಾಡಿಕೊಳ್ಳುವಂತಹ ಹಬ್ಬ ಯಾವುದಾದರೂ ಇದೆ ಎನ್ನುವುದಾದರೆ ಅದು ಕೇವಲ ಒಂದೇ ಆಗಿದೆ. ಯಾವುದು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನ್ಮದ ಕುರಿತಾದ ಹಬ್ಬವಾಗಿರುವ ಕ್ರಿಸ್ಮಸ್ ಆಗಿದೆ. ಯಾಕೆಂದರೆ ಆತನು ಪ್ರಪಂಚವನ್ನು ಉದ್ಧರಿಸುವುದಕ್ಕಾಗಿ ಬಂದಿದ್ದಾನೆ. ಆತನು ಪ್ರಪಂಚವನ್ನೇ ರಕ್ಷಿಸಲು ಬಂದಾತನಾಗಿದ್ದಾನೆ. ಅದಕ್ಕಾಗಿಯೇ ಪ್ರಪಂಚವೆಲ್ಲ ಸೆಲೆಬ್ರೇಟ್ ಮಾಡಿಕೊಳ್ತಿದೆ. ಈ ದಿನ ನಿಮ್ಮ ಜೀವಿತದಲ್ಲಿಯೂ ಆ ಸೆಲೆಬ್ರೇಷನ್, ನಿಮ್ಮ ಜೀವಿತದಲ್ಲಿಯೂ ಅದು ಒಂದು ಹಬ್ಬವಾಗಿ ತಯಾರಾಗಬೇಕಾದರೆ ಒಂದೇ ಒಂದು ಮಾರ್ಗ, ಅದೇನೆಂದರೆ ನಿಮಗೋಸ್ಕರ ಜನಿಸಿರುವ ಯೇಸುವನ್ನು ನಿಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳುವುದಾದರೆ. ಮತ್ತೊಮ್ಮೆ ಆದಿಕಾಂಡಕ್ಕೆ ಹೋಗ್ತೇವೆ. ಹೃದಯದಲ್ಲಿರುವಂತಹ ಪರಿಶುದ್ಧನಾದ ದೇವರನ್ನು, ತಪ್ಪು ಮತ್ತು ಪಾಪ ಮಾಡಿರುವಂತಹ ಆದಾಮ ಹವ್ವ, ಆ ದೇವಾದಿ ದೇವನನ್ನು ಹೃದಯದಿಂದ ಹೊರಗೆ ತಳ್ಳಿಹಾಕಿದರು. ಯಾವಾಗ ಪರಿಶುದ್ಧನಾದಂತಹ ದೇವರನ್ನು ಅವರು ತಮ್ಮ ಹೃದಯದಿಂದ ಹೊರಗೆ ತಳ್ಳಿಹಾಕಿದರೋ, ಪಾಪವು ಅವರ ಹೃದಯವನ್ನು ಅವರ ಜೀವಿತವನ್ನು ಪರಿಪಾಲಿಸಲು ಆರಂಭಿಸಿತು. ಕೊನೆಗೆ ಅವರನ್ನು ಏನ್ಮಾಡಿತು? ದೇವರ ಸನ್ನಿಧಿಯಿಂದ ದೂರ ಮಾಡಿತು, ಸಂತೋಷದಿಂದ ದೂರ ಮಾಡಿತು ಮತ್ತು ಸಮೃದ್ಧಿಯಿಂದ ದೂರ ಮಾಡಿತು. ಯಾವಾಗ ನೀವು ನಿಮ್ಮ ಹೃದಯದೊಳಗೆ ನಿಮ್ಮನ್ನು ಸೃಷ್ಟಿಸಿದಂತಹ ದೇವರನ್ನು ಆಹ್ವಾನಿಸುತ್ತೀರೋ, ನೀವೇನನ್ನು ಹೊಂದಿಕೊಳ್ತೀರಿ? ಆತನ ಸಕಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ತೀರಿ. ಗಮನ ಕೊಟ್ಟು ಕೇಳಿ. ಒಂದು ಊರಲ್ಲಿ ಒಬ್ಬ ಧನವಂತನಿದ್ದನು. ಅವನಿಗೆ ಒಬ್ಬನೇ ಒಬ್ಬ ಮಗನಿದ್ದನು. ತಂದೆ ಮಗ ಇಬ್ಬರಿಗೂ ಕೂಡ ಪೇಂಟಿಂಗ್ಸ್ ಅಂದರೆ ಬಹಳ ಇಷ್ಟ. ಪ್ರಪಂಚದಲ್ಲಿರುವ ಬಹು ಬೆಲೆ ಬಾಳುವ ಪೇಂಟಿಂಗ್ಸ್ಗಳನ್ನು ಹರಾಜು ಹಾಕಿದಾಗ ಅವುಗಳನ್ನು ತಂದು ತಮ್ಮ ಮನೆಯನ್ನೆಲ್ಲ ಆ ಪೇಂಟಿಂಗ್ಸ್ಗಳಿಂದ ಆ ತಂದೆ ಮಗ ಇಬ್ಬರು ಚೆನ್ನಾಗಿ ಜೋಡಿಸಿಕೊಂಡಿದ್ರು. ಆ ಪೇಂಟಿಂಗ್ಸ್ಗಳೇ ಬಹಳ ಕೋಟ್ಯಾಂತರ ಬೆಲೆ ಬಾಳುವಂಥವುಗಳಾಗಿದ್ವು. ಅಂತಹ ಸಮಯದಲ್ಲಿ ಆ ತಂದೆಗಿರುವ ಒಬ್ಬನೇ ಒಬ್ಬ ಮಗನನ್ನು, ಮುದ್ದಾಗಿ ಬೆಳೆಸಿರುವ ಮಗನನ್ನು ಆ ತಂದೆ ಒಂದು ದಿನ ಒಂದು ಕರೆ ಕೇಳಿಸಿಕೊಳ್ತಾನೆ. ಅದೇನೆಂದರೆ, ದೇಶದಲ್ಲಿ ಯುದ್ಧ ಜರುಗುತ್ತಾ ಇದೆ, ಹಾಗಾಗಿ ಈ ನಮ್ಮ ದೇಶ ಕಾಪಾಡಿಕೊಳ್ಳುವುದಕ್ಕಾಗಿ ನಿಮ್ಮ ಮಕ್ಕಳನ್ನು ಸೈನ್ಯದಲ್ಲಿ ಸೇರಲು ಕಳಿಸಿಕೊಡಿ ಎಂಬ ಕರೆಯನ್ನು ಕೇಳಿಸಿಕೊಂಡಾಗ ಆ ತಂದೆ ತನಗಿರುವ ಏಕೈಕ ಮಗನನ್ನು ಕರೆದು ಹೇಳ್ತಾನೆ, ಮಗನೇ, ದೇಶ ರಕ್ಷಣೆಗೋಸ್ಕರ ನಾನು ನಿನ್ನನ್ನು ಕಳಿಸಿಕೊಡ್ತಿದ್ದೇನೆ. ನೀನು ನನ್ನ ಪ್ರಾಣಾಗಿದ್ದಿ, ಪ್ರಾಣದಷ್ಟಿಷ್ಟಪಡ್ತೇನೆ. ಆದರೆ ದೇಶ ರಕ್ಷಿಸುವಂತಹ ಜವಾಬ್ದಾರಿಕೆ ನನ್ನ ಮೇಲಿದೆ. ಹಾಗಾಗಿ ನಿನ್ನನ್ನು ದೇಶ ರಕ್ಷಣೆಗೋಸ್ಕರ ಕಳಿಸುತ್ತಿದ್ದೇನೆ. ಸೈನಿಕನಾಗಿ ಈ ದೇಶವನ್ನು ಕಾಪಾಡು ಅಂದ. ನೋಡ್ತಾ ಇರುವಾಗಲೇ ದೇಶ ರಕ್ಷಣೆಗೋಸ್ಕರ ತನ್ನ ಏಕೈಕ ಮಗನನ್ನು ಸೈನ್ಯದೊಳಗೆ ಸೇರಿಸಿ ಕಳಿಸುತ್ತಾನೆ. ಆ ತಂದೆಗೆ ಗೊತ್ತು, ಈ ದೇಶ ರಕ್ಷಣೆಗೋಸ್ಕರ ನನ್ನ ಮಗ ಪ್ರಾಣ ಅಪಾಯದಲ್ಲಿಟ್ಟು ಈ ದೇಶ ಕಾಪಾಡುವುದಕ್ಕೋಸ್ಕರ ಸೈನ್ಯದಲ್ಲಿ ಸೇರಿದ್ದಾನೆಂದು ಆ ತಂದೆಗೆ ಗೊತ್ತಿತ್ತು. ಒಂದು ದಿವಸ ಯಾರೋ ಬಂದು ಬಾಗಿಲು ತಟ್ತಾರೆ. ಬಾಗಿಲು ತೆರೆಯುತ್ತಾನೆ. ಹೊರಗಡೆ ಇರುವಂತಹ ವ್ಯಕ್ತಿ ತಾನು ಕೈಯಲ್ಲಿ ತಂದಿರುವಂತಹ ಒಂದು ಪೇಪರ್ ರೋಲನ್ನು ಅದನ್ನು ಬಿಚ್ಚಿ ಆ ಚಾಟನ್ನು ಓಪನ್ ಮಾಡಿ ಆ ಚಾಟನ್ನು ತೆರೆದು ತೋರಿಸುತ್ತಾನೆ. ನೋಡಿದ ಕೂಡಲೇ ಆ ತಂದೆ ಹೇಳ್ತಾನೆ, ಇದು ನನ್ನ ಮಗನ ಫೋಟೋ ಆಗಿದೆ, ನನ್ನ ಮಗನ ಚಿತ್ರ ಆಗಿದೆ. ಈ ಚಾಟ್ನಲ್ಲಿ ನನ್ನ ಮಗನ ಚಿತ್ರವನ್ನು, ನನ್ನ ಮಗನ ಫೇಸನ್ನು ಇಷ್ಟು ಅದ್ಭುತವಾಗಿ ಯಾರು ಚಿತ್ರ ಬಿಡಿಸಿದ್ದಾರೆ ಅಂದಾಗ ಹೊರಗಡೆ ಇರುವ ವ್ಯಕ್ತಿ ಹೇಳ್ತಾನೆ, ಸಾರ್, ಆ ಚಿತ್ರ ಬಿಡಿಸಿದ್ದು ನಾನೇ. ಯಾಕೆ ನನ್ನ ಮಗನ ಚಿತ್ರ ನೀನು ಬಿಡಿಸಿದೆ ಅಂದಾಗ ಹೇಳ್ತಾನೆ, ದೇಶ ರಕ್ಷಣೆಗೋಸ್ಕರ ನೀವು ನಿಮ್ಮ ಮಗನನ್ನು ಯುದ್ಧಕ್ಕೆ ಕಳಿಸಿದ್ದೀರಲ್ಲವೋ? ಹೌದು, ನಾವಿಬ್ಬರು ಒಟ್ಟಿಗೆ ಆ ಯುದ್ಧದಲ್ಲಿದ್ದೆವು. ಯುದ್ಧ ಜರುಗುತ್ತಿರುವ ಸಮಯದಲ್ಲಿ ಎದುರುಗಡೆ ಇರುವಂತಹ ಶತ್ರು ಅವರು ಬಾಂಬ್ ಹಾಕ್ತಾ ಇದ್ದರು ಮತ್ತು ಬಂದೂಕಿನ ಗುಂಡೇಟ್ ಹೊಡೆಯುತ್ತಾ ಇದ್ದರು. ಅಂತಹ ಸಮಯದಲ್ಲಿ ನಾನು ಗಾಯಗೊಂಡವನಾಗಿ ಕುಸಿದು ಬಿದ್ದೆ. ಎಲ್ಲರೂ ತಮ್ಮ ತಮ್ಮ ಮಾರ್ಗದಲ್ಲಿ ಹಾದು ಹೋಗುತ್ತಾ ತೂರಿಕೊಂಡು ಹೋಗುತ್ತಿರುವಾಗ ನಿಮ್ಮ ಮಗನು ನನ್ನನ್ನು ನೋಡಿ ಮುಂದೆ ಹೋಗ್ಲಿಕ್ಕಾಗಲಿಲ್ಲ. ನನ್ನನ್ನು ಕಾಪಾಡುವ ಪ್ರಯತ್ನ ಮಾಡಿ ನನ್ನನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಕರೆತರುತ್ತಾನೆ. ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಹೊತ್ಕೊಂಡು ಹೋಗ್ತಿದ್ದ. ಅಷ್ಟರಲ್ಲಿಯೇ ಶತ್ರುಗಳು ನಿಮ್ಮ ಮಗನಿಗೆ ಗುಂಡಿಟ್ಟು ಸಾಯಿಸಿದ್ರು. ನನ್ನನ್ನು ಕಾಪಾಡುವ ಪ್ರಯತ್ನದಲ್ಲಿ ನಿಮ್ಮ ಮಗ ತನ್ನ ಪ್ರಾಣ ಕಳ್ಕೊಂಡ. ಈ ವಾರ್ತೆ ಕೇಳಿದ ಕೂಡಲೇ ಆ ತಂದೆ ಸ್ಥಳದಲ್ಲೇ ಕುಸಿದು ಬೀಳುತ್ತಾನೆ. ಬಂದ ಸೈನಿಕನು ಹೇಳ್ತಾನೆ, ನನ್ನನ್ನು ಬದುಕಿಸುವುದಕ್ಕಾಗಿ ನಿಮ್ಮ ಮಗ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಅಷ್ಟು ದೊಡ್ಡ ತ್ಯಾಗಶೀಲಿಯಾಗಿದ್ದಾನೆ ನಿಮ್ಮ ಮಗನು ಅಂದ.
ಆ ನಿಮ್ಮ ಮಗನ ಜ್ಞಾಪಕ ನಾನು ಇಟ್ಟುಕೊಳ್ಳಬೇಕೆನ್ನುವುದಕ್ಕಾಗಿ, ಜೀವಿತ ಕಾಲವೆಲ್ಲ ಅವನ ನೆನಪು ನನಗಿರಬೇಕೆನ್ನುವುದಕ್ಕಾಗಿ ನಿಮ್ಮ ಮಗನ ಒಂದು ಮುಖಚಿತ್ರವನ್ನು ನಾನು ಬಿಡಿಸಿದ್ದೇನೆ. ಅದರ ಒಂದು ಕಾಪಿಯನ್ನು ಈಗೋ ನಿಮಗೆ ತಂದು ಕೊಡ್ತಿದ್ದೇನೆ ಸಾರ್. ನಿಜವಾಗ್ಲೂ ನಿಮ್ಮ ಮಗ ನನ್ನನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾನೆ ಸಾರ್. ಜೀವಿತ ಕಾಲವೆಲ್ಲ ನಿಮ್ಮ ಮಗನಿಗೆ ನಾನು ಋಣಸ್ಥನಾಗಿರುತ್ತೇನೆ ಎಂದು ಹೇಳಿ ಆ ಚಿತ್ರವನ್ನು ತಂದೆಗೆ ಕೊಟ್ಟು ಹೊರಟು ಹೋದ. ಆ ಚಿತ್ರ ನೋಡಿ ಎದೆಗೆ ಅಪ್ಪಿಕೊಂಡವನಾಗಿ ಅದನ್ನು ಗೋಡೆಗೆ ತಗಲಿಸಿ ಪ್ರತಿದಿನ ನೋಡ್ತಾ ಅಳ್ತಿದ್ದ. ದೇಶದ ರಕ್ಷಣೆಗೋಸ್ಕರ, ತನ್ನ ಸ್ನೇಹಿತನ ಪ್ರಾಣ ರಕ್ಷಣೆಗೋಸ್ಕರ ಆ ಮಗ ಹೇಗೆ ತನ್ನ ಪ್ರಾಣ ಕೊಟ್ಟನೆಂದು ಅದನ್ನು ನೆನೆಸುತ್ತಲೇ ಒಂದು ದಿನ ಆ ತಂದೆ ಕೂಡ ಕಣ್ಮುಚ್ಚುತ್ತಾನೆ. ಆ ತಂದೆ ಸತ್ತ ನಂತರ ಆ ತಂದೆಗಿರುವಂತಹ ದೊಡ್ಡ ಬಂಗ್ಲಾ ಆಗಿರ್ಬೋದು, ಅದರಲ್ಲಿರುವಂತಹ ಪೇಂಟಿಂಗ್ಸ್ಗಳಾಗಿರ್ಬೋದು, ಚಿತ್ರಗಳಾಗಿರಬಹುದು, ಹರಾಜು ಹಾಕುವುದಕ್ಕೋಸ್ಕರ ಅಲ್ಲಿನ ಅಧಿಕಾರಿಗಳು ನಿರ್ಣಯ ತೆಗೆದುಕೊಳ್ತಾರೆ. ಹಾಗೆ ಹರಾಜು ಹಾಕಲು ಆರಂಭಿಸಿದಾಗ ಹರಾಜು ಹಾಕುವುದಕ್ಕೋಸ್ಕರ ಬಂದವರಲ್ಲಿ ಈ ಐಶ್ವರ್ಯವಂತನ ಪರವಾಗಿದ್ದ ಒಬ್ಬ ಲಾಯರ್ ಕೂಡ ಬಂದಿದ್ದ. ಬಂದು ಅವನು ಹೇಳಿದ್ದೇನೆಂದರೆ, ಈ ಆಸ್ತಿಯನ್ನೆಲ್ಲ ನೀವು ಹರಾಜಿಗೆ ಹಾಕಬಹುದು, ಆದರೆ ಮೊಟ್ಟ ಮೊದಲು ನೀವು ಮಾಡಬೇಕಾದದ್ದೇನೆಂದರೆ ಈ ಆಸ್ತಿವಂತನಿಗಿರುವ ಒಬ್ಬನೇ ಒಬ್ಬ ಮಗನ ಚಿತ್ರವನ್ನು ಮೊದಲು ಹರಾಜು ಹಾಕ್ರಿ ಅಂದನು. ಆ ಹರಾಜಿನಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಬಂದವರೆಲ್ಲರೂ ಕೂಡ ಈ ಮಗನ ಫೋಟೋ ನಮ್ಗ್ಯಾಕೆ ಬೇಕು, ಈ ಮಗನ ಚಿತ್ರ ನಮ್ಗ್ಯಾಕೆ ಬೇಕು, ಬೇರೆ ಚಿತ್ರಗಳನ್ನು ಹರಾಜಿಗೆ ಹಾಕಿರಿ, ಇಡೀ ಆಸ್ತಿಯನ್ನೆಲ್ಲ ಹರಾಜಿಗೆ ಹಾಕ್ರಿ ಅಂದರು. ಆಗ ಲಾಯರ್ ಹೇಳ್ತಾನೆ, ಈ ಐಶ್ವರ್ಯವಂತನು ಬರೆದಿರುವಂತಹ ಹಕ್ಕುಪತ್ರದಲ್ಲಿ ಮೊದಲನೇದಾಗಿ ಆ ಚಿತ್ರವನ್ನೇ ಹರಾಜು ಹಾಕಬೇಕೆಂದು ಬರೆದಿದ್ದಾನೆ, ಹಾಗಾಗಿ ಖಂಡಿತವಾಗಿ ಆ ಚಿತ್ರವನ್ನು ಹರಾಜು ಹಾಕ್ತಿದ್ದೇವೆ ಅಂದ. ಯಾರಾದರೂ ಇದ್ದೀರಾ, ಈ ಐಶ್ವರ್ಯವಂತನ ಮಗನ ಚಿತ್ರ ಕೋರಿಕೊಳ್ಳುವಂಥವ್ರು ಯಾರಾದರೂ ಇದ್ದೀರಾ ಎಂದು ಹರಾಜಿಗೆ ಕೂಗುತ್ತಾನೆ. ಯಾರೊಬ್ಬರೂ ಮುಂದೆ ಬರಲಿಲ್ಲ. ಪ್ರತಿಯೊಬ್ಬರೂ ಆ ಐಶ್ವರ್ಯವಂತನು ಕೂಡಿಟ್ಟಿರುವ ಆಸ್ತಿಯೆಲ್ಲ ಬೇಕಿತ್ತು, ಐಶ್ವರ್ಯವಂತನು ಕೂಡಿಟ್ಟಿರುವ ಕೋಟ್ಯಾಂತರ ಬೆಲೆ ಬಾಳುವ ಚಿತ್ರ ಬೇಕಿತ್ತು ಹೊರತು ಯಾರೊಬ್ಬರಿಗೂ ಕೂಡ ಆ ಐಶ್ವರ್ಯವಂತನ ಮಗನು ಬೇಕಾಗಿರಲಿಲ್ಲ. ಹರಾಜು ಹಾಕುವ ವ್ಯಕ್ತಿ ಹೇಳ್ತಾನೆ, ಮೊದಲನೇ ಸಾರಿ ಯಾರಾದರೂ ಇದ್ದೀರಾ, 100 ರೂಪಾಯಿಗೆ ಚಿತ್ರ ಕೊಂಡುಕೊಳ್ಳುವಂಥವ್ರು ಯಾರಾದರೂ ಇದ್ದೀರಾ ಅಂದ್ರೆ ಯಾರೂ ಬರಲಿಲ್ಲ. 2ನೇ ಸಾರಿ ಯಾರೂ ಬರಲಿಲ್ಲ. ಅಷ್ಟರಲ್ಲಿ ಆ ಮನೆಯಲ್ಲಿ ಕೆಲಸ ಮಾಡುವ ಒಂದು ಬಡ ಹುಡುಗಿ ಈ ಮಗನಿಗೆ ಆ ತಂದೆ ಎಷ್ಟು ಪ್ರೀತಿ ಮಾಡಿದ್ದಾನೆಂದು ತಿಳ್ಕೊಂಡಿರುವುದರಿಂದ, ಯಾಕೆಂದ್ರೆ ಆ ಮನೆಯಲ್ಲಿ ಕೆಲಸ ಮಾಡುವವಳಾದ್ದರಿಂದ ಅಳುತ್ತಾ ಮುಂದೆ ಬಂದು ಹೇಳ್ತಾಳೆ, ಅಯ್ಯಾ, ಈ ಮನೆಯ ಯಜಮಾನನ ಮಗನನ್ನು ಯಾರು ಕೋರಿಕೊಳ್ತಾ ಇಲ್ವಲ್ಲ, ಅವನ ಚಿತ್ರ ಯಾರು ಕೊಂಡ್ಕೊಳ್ತಾ ಇಲ್ವಲ್ಲ, ಈ ಮಗನನ್ನು ಕಂಡ್ರೆ ಈ ಮನೆಯ ಯಜಮಾನನಿಗೆ ತಂದೆಗೆ ಬಹಳ ಪ್ರಾಣ, ಪ್ರಾಣಪ್ರಿಯನಾಗಿರುವ ಮಗನನ್ನು ಕೋರಿಕೊಳ್ಳದೇ ಇರುವುದು ಎಂಥ ಘೋರ. ಆ ಮಗನನ್ನು ನಾನೇ ಕೋರಿಕೊಳ್ತೇನೆ, ಆದರೆ ನನ್ನ ಹತ್ರ 100 ರೂಪಾಯಿ ಇಲ್ಲ, ಬರೀ 10 ರೂಪಾಯಿ ಇದೆ ಅಂದಾಗ ಹರಾಜು ಹಾಕುವಂಥವರು 10 ರೂಪಾಯಿಗೆ ಆ ಹುಡುಗನ ಚಿತ್ರವನ್ನು ಫೋಲ್ಡ್ ಮಾಡಿ ಆಕೆಗೆ ಕೊಟ್ರು. ಬಂದವರೆಲ್ಲ ಅಂದುಕೊಂಡ್ರು, ಇನ್ನುಳಿದ ಚಿತ್ರಗಳೆಲ್ಲ ಹರಾಜಿಗೆ ಹಾಕ್ತಾರೆ, ಪ್ಲಸ್ ಇನ್ನುಳಿದ ಆಸ್ತಿಯನ್ನೆಲ್ಲ ಹರಾಜಿಗೆ ಹಾಕ್ತಾರೆಂಬುದಾಗಿ ಕಾದು ಎದುರು ನೋಡಿದಾಗ ಆಗ ಹರಾಜು ಹಾಕುವ ವ್ಯಕ್ತಿ ಘೋಷಿಸುತ್ತಾನೆ, ಇಷ್ಟಕ್ಕೆ ಹರಾಜೆಲ್ಲ ಪೂರ್ತಿಯಾಗಿ ಮುಗಿಯಿತು ಎಂಬುದಾಗಿ. ಬಂದವರೆಲ್ಲರೂ ಕೂಡ ಆಶ್ಚರ್ಯದಿಂದ ಕೇಳ್ತಾರೆ, ಹರಾಜು ಮುಗಿಯುತ್ತೆಂದು ಯಾಕೆ ಹೇಳ್ತಿ, ಇನ್ನೂ ಪ್ರಾರಂಭವೇ ಆಗಲಿಲ್ವಲ್ಲ, ನೀನು ಹರಾಜು ಹಾಕಿರುವುದು ಆ ಮಗನ ಒಂದು ಫೋಟೋ ಮಾತ್ರ ಅಲ್ಲವೋ, ಈ ಆಸ್ತಿ ಯಾರಿಗೆ ಕೊಡ್ತಾರೆ, ಈ ಅಂತಸ್ತು ಯಾರಿಗೆ ಕೊಡ್ತಾರೆ, ಇದರಲ್ಲಿರುವ ಚಿತ್ರಗಳನ್ನೆಲ್ಲ ಯಾರಿಗೆ ಕೊಡ್ತಾರೆ ಎಂದು ಕೇಳುವಾಗ ಹರಾಜು ಹಾಕುವ ವ್ಯಕ್ತಿ ಹೇಳ್ತಾನೆ, ಈ ಬಡ ಹುಡುಗಿಗೆ ಆಸ್ತಿಯನ್ನೆಲ್ಲ ಒಪ್ಪಿಸ್ಲಿಕ್ಕಿದ್ದೇವೆ ಅಂದ. ಆ ಹುಡುಗಿಗೆ ಯಾಕೆ ಕೊಡ್ತೀರಿ ನೀವು ಅಂದಾಗ ಆ ತಂದೆ ಸಾಯುವ ಸಮಯದಲ್ಲಿ ಈ ಆಸ್ತಿಯನ್ನೆಲ್ಲ ಕೂಡ ನನ್ನ ಮಗನನ್ನು ಯಾರು ಕೋರಿಕೊಳ್ಳುತ್ತಾರೋ ಅವನಿಗೆ ಸಂಪೂರ್ಣವಾಗಿ ನನ್ನ ಆಸ್ತಿಯನ್ನೆಲ್ಲ ಒಪ್ಪಿಸಿಕೊಡಿರಿ ಎಂಬ ಹಕ್ಕುಪತ್ರ ಬರೆದು ಆತನು ಸತ್ತ. ಈ ಮಗನನ್ನು ಆ ಹುಡುಗಿ ಕೋರಿಕೊಂಡದ್ದರಿಂದ ಆ ತಂದೆ ಹೊಂದಿಕೊಂಡಿರುವ ಸಮಸ್ತವೂ ಕೂಡ ಆ ಹುಡುಗಿಗೆ ಕೊಡಲಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ, ದೇವರು ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿಸಿದ್ದಾರೆ. ಮಾಡಿದ ಪಾಪಿಷ್ಠ ಕಾರ್ಯಗಳಿಗಾಗಿ, ಪಾಪಿಷ್ಠ ಕೆಲಸಕ್ಕಾಗಿ ಪಾತಾಳಕ್ಕೆ ಹೋಗಬೇಕಾದಂತಹ ನಮ್ಮನ್ನು ರಕ್ಷಿಸಲು ಲೋಕರಕ್ಷಕನನ್ನಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಯೇಸು ಕ್ರಿಸ್ತನು ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿಸಿ ನೀವು ನಾನು ಮಾಡಿರುವ ಪಾಪಿಷ್ಠ ಕಾರ್ಯಗಳ ನಿಮಿತ್ತ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡನು. ನೀವು ನಾನು ಮರಣ ಹೊಂದಬೇಕಾದ ಸಮಯದಲ್ಲಿ, ನೀವು ನಾನು ನಶಿಸಿ ಹೋಗಬೇಕಾದ ಸಮಯದಲ್ಲಿ ಯೇಸು ಕ್ರಿಸ್ತನು ನೀವು ನಶಿಸಿ ಹೋಗಬಾರದೆಂದು, ನೀವು ನರಕಕ್ಕೆ ಹೋಗಬಾರದೆಂದು ನಿಮ್ಮ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ. ಆ ಸೈನಿಕ ತಂದೆಗೆ ಹೇಳ್ತಾನೆ, ನೀವು ಯುದ್ಧಕ್ಕೆ ನಿಮ್ಮ ಮಗನನ್ನು ಕಳಿಸಿದ್ರಿ, ಆದರೆ ಆ ನಿಮ್ಮ ಮಗನು ಮರಣ ಹೊಂದಬೇಕಾದಂತಹ ನನ್ನ ಸ್ಥಾನದಲ್ಲಿ ತಾನು ಮರಣ ಹೊಂದಿ ನನಗೆ ಜೀವವನ್ನು ಜೀವಿತವನ್ನು ಕೂಡ ಕೊಟ್ಟ.
ಜೀವಿತ ಕಾಲವೆಲ್ಲ ನಿಮ್ಮ ಮಗನಿಗೆ ಋಣಸ್ಥನಾಗಿರ್ತೇನೆ. ಅಂತಹ ಮಗನನ್ನು ಕಳಿಸಿಕೊಟ್ಟಿರುವುದಕ್ಕಾಗಿ ನಿಮಗೂ ಋಣಸ್ಥನಾಗಿದ್ದೇನೆ ಅಂದ. ಈ ದಿನ ಇದೇ ತೀರ್ಮಾನ ನಾವು ಕೂಡ ತೆಗೆದುಕೊಳ್ಳಬೇಕು. ಯಾಕೆಂದರೆ ನೀವು ನಾನು ಬದುಕಿರಬೇಕೆಂದು, ನೀವು ನಾನು ಪರಲೋಕಕ್ಕೆ ಹೋಗಬೇಕೆಂದು ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸಿ ತನ್ನ ಮಗನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ. ಎದಕ್ಕಾಗಿ ಗೊತ್ತಾ? ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಎಲ್ಲಿಂದ? ನರಕದಿಂದ. ಅಗ್ನಿ ಆರದಂತಹ, ಹುಳ ಸಾಯದಂತಹ ಭಯಂಕರವಾದಂತಹ ಆ ಅಗ್ನಿ ಗಂಧಕಗಳಿಂದ ರಕ್ಷಿಸುವುದಕ್ಕಾಗಿ ದೇವರು ತನ್ನ ಮಗನನ್ನು ಕಳಿಸಿದ್ದಾರೆ. ಯಾರ್ಯಾರು ಆ ಮಗನಲ್ಲಿ ನಂಬಿಕೆ ಇಟ್ಟು ಆ ಮಗನನ್ನು ಸ್ವೀಕರಿಸುತ್ತಾರೋ, ಅಂಗೀಕರಿಸುತ್ತಾರೋ, ಅವರಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ. ಈಗ ಕೇಳ್ತೇನೆ, ನಮ್ಮಲ್ಲಿ ಎಷ್ಟು ಜನ ಮರಣ ಹೊಂದಿದ ನಂತರ ದೇವರೊಂದಿಗೆ ನಿತ್ಯವೂ ಜೀವಿಸಬೇಕು, ಪರಲೋಕದಲ್ಲಿ ಯುಗ ಯುಗಗಳವರೆಗೂ ಇರಬೇಕು ಎಂದು ನಾನು ಆಶಿಸುತ್ತಿದ್ದೇನೆ ಎನ್ನುವಂಥವ್ರು ಇರುವುದಾದರೆ ನಿಮ್ಮ ಕೈ ಎತ್ತಿ ತೋರಿಸುವಿರಾ? ಪರಿಶುದ್ಧ ದೇವರೇ, ಈ ದಿನ ನಮ್ಮೆಲ್ಲರ ಸಂಗಡ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆ. ಈ ಸಂದೇಶಕ್ಕಾಗಿ ವಂದನೆ. ಯೇಸುವೇ, ನೀವು ನನಗಾಗಿಯೇ ಹುಟ್ಟಿದ್ದೀರಿ, ನನಗಾಗಿಯೇ ಮರಣ ಹೊಂದಿದ್ದೀರಿ, ನನಗೋಸ್ಕರವೇ ತಿರುಗಿ ಎದ್ದು ಬಂದಿದ್ದೀರಿ, ನನಗೋಸ್ಕರವೇ ಪರಲೋಕಕ್ಕೆ ಹೋಗಿದ್ದೀರಿ, ನನಗೋಸ್ಕರವೇ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧಪಡಿಸುತ್ತಾ ಇದ್ದೀರಿ, ನನಗೋಸ್ಕರವೇ ಬರಲಿಕ್ಕಿದ್ದೀರಿ. ಈ ದಿನವೇ ನನ್ನ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇನೆ. ಅಂಗಾಲಿನಿಂದ ನಡುನತ್ತಿಯವರೆಗೂ ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ, ಪವಿತ್ರಗೊಳಿಸಿ, ನನ್ನನ್ನು ರಕ್ಷಿಸಿ, ನಿಮ್ಮ ಮಗಳನ್ನಾಗಿ, ನಿಮ್ಮ ಮಗನನ್ನಾಗಿ ನನ್ನನ್ನು ಅಂಗೀಕರಿಸಿರಿ. ಇಂದಿನಿಂದ ಎಂದೆಂದಿಗೂ ನನ್ನೊಳಗೆ ವಾಸಿಸಿರೆಂದು, ನನ್ನನ್ನು ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿರಿ ಎಂದು, ನಿಮ್ಮ ರಾಜ್ಯಕ್ಕೆ ಬಾಧ್ಯಸ್ಥನನ್ನಾಗಿ ಬದುಕಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಟೆಂಪಲ್ ಬರ್ಡೇ ಕೇಕ್. ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶೇಷ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ 2 ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ
ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನು ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ಡೇ ಕೇಕ್ಸ್ ಆಗಿದೆ. ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ನಲ್ಲಿ ಕೇಕ್ ಅನ್ನು, ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು, ಕ್ಯಾಂಡಲ್ಸ್, ಚಾಕ್ಲೇಟ್ಗಳನ್ನು ಕೊಟ್ಟು ಕಲ್ವರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ. ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು. ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿ ಭಾನುವಾರ 17,000ಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್. ಈ ಪ್ರೇಯರ್ ಟವರ್ಗೆ 24x7 ಪ್ರತಿನಿತ್ಯವೂ ಪ್ರಪಂಚದ 4 ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇಯರ್ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ. ಕಲ್ವರಿ ಟೆಂಪಲ್ ಫಾರ್ಮಸಿ. ಸಭೆಯ ಸದಸ್ಯರಲ್ಲಿ ಬಡವರು, ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ 50%ರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ. ವಿಶೇಷವಾಗಿ 60 ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ. ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್. ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು, ಇನ್ನೊಂದು ಕಡೆ ಸಂಡೇ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದ್ದಾರೆ. ಕಲ್ವರಿ ಟೆಂಪಲ್ ಆಂಬ್ಯುಲೆನ್ಸ್. ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ. ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ. ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್. ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ. ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ, ಅಂದರೆ ಶವಪೆಟ್ಟಿಗೆ, ಸಮಾಧಿ ಸ್ಥಳ, ಸಮಾಧಿ ಅಗಿಯುವುದು, ಸುಗಂಧ ದ್ರವ್ಯಗಳು, ಹೂವಿನ ಹಾರಗಳು, ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ, ಕ್ಯಾಂಡಲ್ಸ್, ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ಲೇ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ. ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ. ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್. ಯಾವ ರೆಕಮೆಂಡೇಷನ್, ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ. ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳುಹಿಸುತ್ತಾರೆ. ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ. ಪ್ರತಿ ವಾರ 2 ದಿನಗಳು ಕೆಲವು 100 ದಿಕ್ಕಿಲ್ಲದ ಜನರಿಗೆ, ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಹಂಚುತ್ತಾ ಇದೆ ಕಲ್ವರಿ ಟೆಂಪಲ್. ಪ್ರತಿ ಚಳಿಗಾಲ ದಿಕ್ಕಿಲ್ಲದ 100 ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು, ಸ್ವೆಟರ್ಗಳನ್ನು ಒದಗಿಸುತ್ತಿದೆ. ಬಡ ವೃದ್ಧರಿಗೆ, ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ. ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್, ಬ್ಯಾಗ್ಸ್, ಶೂಸ್, ಪೆನ್ಸ್, ಪೆನ್ಸಿಲ್ಸ್ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.